Vittala. ಸಂತೋಷದಿಂದ ಕುಣಿಯೋದ್ ಬಿಟ್ಬಿಟ್ಟು ನನ್ ಮೇಲೆ ಅನುಮಾನ ಪಡ್ತಾ ಇದ್ರಲ್ಲ ಬಾಬಾ, ಕುಣಿಯೋದಕ್ಕೆ ನನಗೇನು ಹುಚ್ಚಿನಾಯಿ ಕೊಡ್ತಿದ್ಯಾ? ಇದಕ್ಕಿಂತ ಮುಂಚೆನು ನೀವು ಹೀಗೆ ಹೇಳಿದ್ರಿ, ಅದಕ್ಕೆ ಸ್ವಲ್ಪ ಅನುಮಾನ. ಅಣ್ಣಯ್ಯ, ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಅವ್ರ ಆಫೀಸ್ಗೆ ಫೋನ್ ಮಾಡಿ ಕೇಳು, ಹೇಳ್ತಾರೆ. ಇದು ನಂಬರ್, ವಾಚ್ಮನ್ ಇರ್ತಾನೆ, ಅವನನ್ನ ಕೇಳಿ ನಾನು ಇಂಟರ್ವ್ಯೂ ಹೋಗಿದ್ರು ಇಲ್ವೋ ಅಂತ ಹೇಳ್ತಾನೆ. ಆಕ್ಚುಲಿ ಅವನೇ ನನ್ನ ಕೈಕುಲ್ ಕಳಿಸಿದ್ದು. ವಾಚ್ಮ್ಯಾನ್ ಕೈ ಕುಲ್ಕದ ಅಂತ ಸ್ವೀಟ್ ತಂದು ನಿಮ್ಮ ಬಾಯ್ಗೆ ಹಾಕೋಕಾಗತ್ತೇನ್ರಿ? ಎಂತ ಗಂಡನ ಕೊಟ್ಕೊಂಡಿದ್ಯಮ್ಮ. ಕೆಲಸ ಸಿಕ್ತಂತು. ಈ ವಿಷಯ ನಿಂಗೆ ಗೊತ್ತಾಯ್ತು? ವಾಚ್ಮನ್ ಹೇಳ್ದ. ಎಲ್ರು ನಂಬ್ತಾ ಇದ್ರು ಕಣ. ಆದ್ರೆ ನಮ್ ಬಾಬಾನೇ ನಂಬ್ತಾ ಇಲ್ಲ. ನೋ, ಅವ್ರ ಜೀವನದಲ್ಲಿ ಯಾವತ್ತಾದ್ರೂ ಸುಖ ಅನುಭವಿಸಿದ್ರು ತಾನೇ ಸಂತೋಷ ಅನ್ನೋದು ಏನು ಅಂತ ಗೊತ್ತಾಗೋದಿಕ್ಕೆ. ಬಾಬಾ, ಈಗಲಾದ್ರೂ ಸ್ವೀಟ್ ತರಿಸಿ ಬಾಬಾ. ವಾಚ್ಮನ್ ಹೇಳುವಂತ ನಾನು ಸ್ವೀಟ್ ತರಿಸಲ್ಲ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ವಾಚ್ಮ್ಯಾನ, ನಮ್ಮ ಅಳಿಯಂದ್ರು ವಿಠಲ ಮೂರ್ತಿ ಎಮ್ಮೆ ಇಂಟರ್ವ್ಯೂ ಬಂದಿದ್ರ? ಕೆಲ್ಸ ಸಿಕ್ತಾ? ಪರ್ಮನೆಂಟ್ ನಾಳೆಯಿಂದನಾ? ಸರಿ ಸರಿ. ಅಳಿಯಂದ್ರೆ ನನಗೆ ಕೆಲಸ ಸಿಕ್ಕಿದೆ ಅಂತ ಫೋನ್ ಮುಟ್ಟಿ ಪ್ರಮಾಣ ಮಾಡಿ. ನನಗೆ ಕೆಲಸ ಸಿಕ್ಕಿದೆ ಅಂತ ಫೋನ್ ಮುಟ್ಟಿ ಪ್ರಮಾಣ ಮಾಡಿ. ಮೊಲ್ಲು ಮುಟ್ಟಿ ಪ್ರಮಾಣ ಮಾಡಿ. ನನಗೆ ಕೆಲಸ ಸಿಕ್ಕಿದೆ ಅಂತ ಪಲ್ಲು ಮುಟ್ಟಿ ಪ್ರಮಾಣ ಮಾಡಿದೆ. ಬಾಗಿಲು ಮುಟ್ಟಿ ಪ್ರಮಾಣ ಮಾಡಿ. ನನಗೆ ಕೆಲಸ ಸಿಕ್ಕಿದೆ ಅಂತ ಬಾಗಿಲು ಮುಟ್ಟಿ ಪ್ರಮಾಣ ಮಾಡಿದೆ. ಆಸ್ಪೆಟ್ ಮುಟ್ಟಿ ಪ್ರಮಾಣ ಮಾಡಿ. ನನಗೆ ಕೆಲಸ ಸಿಕ್ಕಿದೆ ಅಂತ ಕಾರ್ಪೆಟ್ ಮುಟ್ಟಿ ಪ್ರಮಾಣ ಮಾಡಿದೆ. ವಾಯು ಮುಟ್ಟಿ ಪ್ರಮಾಣ ಮಾಡಿ. ನನಗೆ ನನಗೆ ಕೆಲಸ ಸಿಕ್ಕಿದೆ ಅಂತ ವಾಯು ಮುಟ್ಟಿ ಪ್ರಮಾಣ ಮಾಡಿದೆ. ಅಗ್ನಿ ಮುಟ್ಟಿ ಪ್ರಮಾಣ ಮಾಡಿ. ರಾಮ ರಾಮ, ಏ ಮಗನೇ, ನಂಬಿಕೆನೇ ಇಲ್ಲ ಅಂತಂದ ಮೇಲೆ ಹೇಗೋ ಜೀವನ ಮಾಡೋದು? ಅಳಿಯಂದಿರಿಗೆ ಕೆಲಸ ಸಿಕ್ಕಿರುವಾಗ ಒಂದು ಸ್ವೀಟ್ ತರಿಸೋಕೆ ಯಾಕೋ ಇಷ್ಟೊಂದು ಹಿಂದೆ ಬಂದು ನೋಡ್ತೀಯ? ಎಂಥ ಜುಗ್ಗು ನನ್ನ ಮಗನೋ ನೀನು. ಬಂದು ತಗೊಳ್ಳೋ 1,000 ರೂಪಾಯಿ. ಸ್ವೀಟ್ ತಗೊಂಬಲ್ಲೋ. ಸ್ವೀಟ್ ತಂದಿದ್ದೀನಿ, ಎಲ್ರು ಬನ್ನಿ. ಗೋಡಂಬಿ ಬರ್ಫಿ, ಇಷ್ಟೊಂದು ದುಬಾರಿ ಸ್ವೀಟ್ ಯಾಕೋ ತಂದೆ? ಬಾಯಿ, 100 ಇಂಟರ್ವ್ಯೂ ಫೇಲ್ ಆಗಿರೋ ವಿಟ್ಲಂಗೆ ಕೆಲಸ ಸಿಕ್ಕಿದೆ ಅಂದಮೇಲೆ ಖುಷಿ ಅಲ್ವೇನಾ? ಇದಕ್ಕಿಂತ ದುಬಾರಿ ಸ್ವೀಟ್ ತರೋಣ ಅಂತಿದೆ. ಆದ್ರೆ ದುಡ್ಡು ಸಾಲದಿರ ಬಂದಿದ್ದಕ್ಕೆ ಇದನ್ನ ತಗೊಂಬಂದಿದ್ದು ನಂಗೆಲ್ಲ. ಒಂದೇ ಒಂದು ಸ್ವೀಟ್ ಮಿಕ್ಕಿದೆ, ತಿಂದ್ಬಿಟ್ಟು ರುಚಿ ಹೆಂಗಿದೆ ಅಂತ ಹೇಳ್ತೀನಿ. ಕೈಗೆ ಮಾಡಿದ್ರೆ ಸರಿ ಇರೋದಿಲ್ಲ. ಒಂದು ಸ್ವೀಟ್ ತರಿಸ್ಕೊಡ ಯೋಗ್ಯತೆ ಇಲ್ಲ, ಬಂದ್ಬಿಟ್ಟ ಕೈ ಮಾಡೋದಿಕ್ಕೆ ರಂಗತ್ತೆ ನೋಡಿ ಕಲಿತ್ಕೊಳ. ನಿಮ್ಗೆ ಸಂಬಳ ಕೊಡೋದು ನಿಜನಾ? ನಿಮ್ಮ ಅನುಮಾನಕ್ಕೆ ಒಂದು ಇತಿ ಮಿತಿನೇ ಇಲ್ವೆ? ಕೆಲಸ ಕೊಟ್ಟಿದ್ರಂಗೆ ಸಂಬಳ ಕೊಡದೇ ಇರ್ತಾರ? ನಿಮ್ಮ ಮುಂದೆನೆ ಬಾಗಿಲು ಮುಟ್ಟು ಪ್ರಮಾಣ ಮಾಡಿದ್ದೀನಿ, ಹಲ್ಲು ಮುಟ್ಟು ಪ್ರಮಾಣ ಮಾಡಿದ್ದೀನಿ, ವಾಯು ಮುಟ್ಟು ಪ್ರಮಾಣ ಮಾಡಿದ್ದೀನಿ. ಅಣ್ಣಯ್ಯ, ಈಗ ಯಾಕೆ ಸಂಬಳದ ದಿನ ನೋಡು, ನಿನ್ ಮುಂದೆನೆ ದುಡ್ಡನ್ನ ಅರಪರಪ ಅಂತ ಎಣಿಸ್ ಬಿಸಾಕ್ತಾರೆ. ಸಂಬಳ ನಾ ಹುಷಾರಾಗಿ ನೋಡ್ಕೊಂಡು ತಗೊಂಡ್ ಬನ್ನಿ.
ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ಗಳಲ್ಲಿ ಓಟಾ ನೋಟ್ಗಳು ಬರ್ತೀವಿ ಅಂತೆ. ಕೆಲವು ಎ ಟಿ ಎಂ ಮಿಷನ್ಗಳಲ್ಲೂ ಓಟಾ ನೋಟ್ಗಳು ಬರ್ತೀವಿ ಅಂತೆ. ಅದಕ್ಕೆ ಹುಷಾರಾಗಿ ನೋಡ್ಕೊ ಬನ್ನಿ, ಇಲ್ಲ ಅಂದ್ರೆ ಓಟಾ ನೋಟ್ ಕೇಸಲ್ಲಿ ನಿಮ್ಮನ್ನು ಒಳಗೆ ಹಾಕಿ ಗೋತಾಮ ಬಿಡ್ತಾರೆ. ಯಾಕಮ್ಮ ಅಂಡು ಸುಟ್ಟು ಬೆಕ್ಕಂತಲ್ಲ, ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದೀಯಾ? ಇಷ್ಟೊತ್ತು ಕೆಲಸ ಮುಗಿಸಿ ಬರ್ಬೇಕಿತ್ತು, ಯಾಕಮ್ಮ ಇನ್ನೂ ಬಂದೇ ಇಲ್ಲ? ಮೊದಲನೇ ದಿನ ಅಲ್ವಾ, ಲೇಟ್ ಆಗುತ್ತಮ್ಮ. ಅಮ್ಮ ನಮ್ಮ ಯಜಮಾನ್ರು ಕೆಲಸ ಚೆನ್ನಾಗಿ ಮಾಡಿ ಬೇಷ್ ಅನ್ಸ್ಕೊಂಡಿರ್ತಾರಲ್ವಾ? ಅಯ್ಯೋ ಅಪರೂಪಕ್ಕೆ ಸಿಕ್ಕಿಲ್ಲೋ ಕೆಲಸ, ಬೇಷ್ ಅನ್ನಿಸ್ಕೊಳ್ಳಿಲ್ಲ ಅಂದ್ರೆ ಮಕ್ಕ ಮಕ್ಕ ಉಗಿಸ್ ಕಳಿಸ್ತಾರೆ. ಒಂದ್ ಸ್ವಲ್ಪ ಆ ಕಡೆ ತಿರ್ಕೋತೀರಾ? ಯಾ ಕಡೆಗೆ ಅಂದಿರಿ? ಅದು ನನ್ನ ಹೆಚ್ಚಿಗೆ ಇದನ್ನ ಕೊಡ್ಬೇಕಾಯ್ತು. ಎಲ್ಲ ನನ್ ಮುಂದೆನೆ ಆಗ್ಬೇಕೇನು? ಕೊಡಿ ಕೊಡಿ, ನಿಮ್ ಮಾವ ನನಗೆ ಎಷ್ಟು ಸಲ ಕೊಟ್ಟಿಲ್ಲ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ಥ್ಯಾಂಕ್ ಯು ಪ. ಕೆಲ್ಸ ಹೇಗಿತ್ತು? ನಾನು ಕೆಲ್ಸ ಎಷ್ಟು ನೀಟ ಮಾಡ್ದೆ ಗೊತ್ತೇನಮ್ಮ, ನನ್ನ ಕೆಲ್ಸ ನೋಡಿ ನಮ್ ಬಾಸ್ ಫುಲ್ ದಿಲ್ ಖುಷಿ ಆಗ್ಬಿಟ್ರು. ನಿಮ್ ಬಾಸ್ ಹೇಗಿದ್ದಾರಪ್ಪ? ಚಿನ್ನ ಬುಟ್ಟು ಬಿಟ್ಟು ಚಿನ್ನ ಅಂತ ಬಾಸ್ ನ ಪಡೆಯೋದಿಕ್ಕೆ ನಮ್ಮಂತ ಕೆಲ್ಸಗಾರರು ಪುಣ್ಯ ಮಾಡಿರ್ಬೇಕಣ್ಣಮ್ಮ. ನನ್ ಮೇಲೆ ಅದೆಷ್ಟು ನಂಬಿಕೆ, ಅದೆಷ್ಟು ವಿಶ್ವಾಸ. ನಾನು ಬರೋರ್ಗು ಕಾಫಿನೇ ಕುಡಿಯೋದಿಲ್ಲ, ಇನ್ನ ಫೈಲ್ ಕೊಡೋರ್ಗೂ ಅವ್ರ ಫೈಲ್ನೇ ನೋಡೋದಿಲ್ಲ. ಹೋಗ್ಲಿ ಬಿಡಿಪ್ಪ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಕಡೆ ಕೆಲ್ಸ ಸಿಗ್ತಲ್ಲ. ಇಂಥ ಕಡೆ ಕೆಲ್ಸ ಮಾಡ್ಬೇಕು ಅಂತಾನೆ ನಾನು ಆ ಇಂಟರ್ವ್ಯೂ ಎಲ್ಲ ಫೇಲ್ ಆಗಿದ್ದು. ಅಂದ್ರೆ ಆಫೀಸ್ ಅಲ್ಲೆಲ್ಲ ನಿಂದೆ ದರ್ಬಾರು? ಏನ್ ಕೇಳ್ತೀಯ? ನಾನು ಓಕೆ ಮಾಡೋರ್ಗು ಯಾವ ಫೈಲು ಮುಂದಕ್ಕೆ ಹೋಗಲ್ಲ. ಎಂತ ಗುಜರಿ ಆಫೀಸ್ ಇರ್ಬೇಕು. ಅಲ್ಲ ನೀವು ಓಕೆ ಅನ್ನೋವರೆಗೂ ಯಾವ ಫೈಲು ಮುಂದಕ್ಕೆ ಹೋಗಲ್ಲ ಅಂದ್ಮೇಲೆ ಅಲ್ಲಿ ಯಾರು ಬುದ್ಧಿವಂತರ ಇಲ್ಲ ಅಂತ ಆಯ್ತು. ಚಂಪಾ ನಮ್ಮ ಯಜಮಾನ್ರು ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದಾರೆ ಅಂತ ಹೊಟ್ಟೆ ಕಿಚ್ಚು ನಿಮ್ಗೆ. ಇರ್ಲಿ ಇರ್ಲಿ, ಹೌದು ನಿಮ್ ಬಾಸು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂದ್ರಲ್ಲ, ಅವ್ರ ವಯಸ್ಸೆಷ್ಟು? 20-22 ಆಸುಪಾಸ. ಅಲ್ಲಿಗೆ ಚಿಕ್ಕ ವಯಸ್ಸು, ನೋಡಕ್ಕೆ ಹೇಗಿದ್ದಾರೆ? ನೋಡೋಕೆ ಎರಡು ಕಣ್ಣು ಸಾಲದು, ವರ್ಣಿಸೋಕೆ ಒಂದು ಬಾಯ ಸಾಲದು, ತಕ್ಕೊಳಕ್ಕೆ ಎರಡು ಕೈ ಸಾಲದ. ನಾನು ಪ್ರಯತ್ನ ಪಟ್ಟಿಲ್ಲ, ಒಟ್ಟಿನಲ್ಲಿ ನೋಡೋದು ತುಂಬಾ ಚೆನ್ನಾಗಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಹೆಸರು ಹಾಕ್ಬಿಡ್ತೀರಾ? ಅದನ್ನು ಹೇಳ್ಬಿಡಿ, ಕೇಳಿ ಪಾವನ ಆಗ್ಬಿಡೋಣ. ಕುಮಾರಿ ಕವನ. ಏನಪ್ಪ ಕುಮಾರಿ ಕವನ? ಇಲ್ಲಿದೆ ಪಾಯಿಂಟ್, ಅವ್ರ ಹೆಸರು ಕವನ, 20 ಆಸು ಪಾಸು, ಅವರು ನಿನಗ ಬಾಸು. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ವರ್ಣಿಸೋದಕ್ಕೆ ಒಂದು ಬಾಯ ಸಾಲದು. ನಮ್ಮ ಮಳಿಯಂದಿಲು ಇಷ್ಟೊಂದು ಖುಷಿ ಖುಷಿಯಾಗಿದ್ದಾಳೆ ಅಂದ ಮೇಲೆ ಆಫೀಸ್ ಅಲ್ಲಿ ಏನೋ ಒಂದು ಆಕಲ್ಪಣೆ ಇರಬೇಕು ಅಂದ್ಕೊಂಡೆ. ಕಾರಣ ಗೊತ್ತಾಯ್ತು ಬಿಡಿ. ಏನಪ್ಪ ಆ ಲೇಡಿ ಬಾಸ್ ನಿಮ್ಮನ್ನ ಯಾಕಪ್ಪ ಇಷ್ಟ ಪಡ್ಬೇಕು? ಅಯ್ಯೋ ಬಾಸ್ ಮೇಲೆ ಸಲಿಗೆ ಅನ್ನೋದಿರುತ್ತೆ, ಸದರ ಅನ್ನೋದಿರುತ್ತೆ, ಇಲ್ಲ ಕೆಲ್ಸಗಳಿಂದಮ್ಮ ಮುಂದುವರಿಯೋದು. ನೋಡು ನೀನು ನಿಮ್ಮ ಅಣ್ಣನ ತರ ಅನುಮಾನ ಪಡಬೇಡ, ಸಂಸಾರದಲ್ಲಿ ಸಾರ ಕಳ್ಕೊಂಡು ಸಮ್ ಪ್ರಾಬ್ಲಮ್ ಶುರುವಾಗುತ್ತೆ. ಸರ್ ಕುತ್ಕೋತೀರ ಸರ್? ನಿನ್ ಸೀಟಲ್ಲಿ ನೀ ಕುತ್ಕೊಳ್ಳ, ನನ್ ಸೀಟಲ್ಲಿ ನಾನು ಕುತ್ಕೋತೀನಿ. ನನಗೆ ಹೇಳಕ್ ಬಂದ್ಬಿಟ್ಟ ಕೆಲ್ಸ ಯಾವ್ದು ಖಾಲಿ ಇಲ್ಲ. ಅಯ್ಯೋ ನನ್ ಕೆಲ್ಸ ಹುಡ್ಕೊಂಡ್ ಬಂದಿಲ್ಲ, ಬಾಸ್ ನೋಡಕ್ ಬಂದಿದ್ದೀನಿ. ಓ ಕೂತೀರಿ, ಕರೀತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ಏನಾಗ್ಬೇಕಿತ್ತು? ಇಲ್ಲಿ ವಿಟ್ಲ ಅವ್ರ ಕೆಲ್ಸಕ್ಕೆ ಸೇರಿದಾರಾ? ಓಹೋ ಅವರ ವಿಠಲ್ ಮೂರ್ತಿ ಎಂ ಇ ಅಂತ ಹೊಸ್ದಾಗಿ ಅಪಾಯಿಂಟ್ ಆಗಿದ್ದಾರೆ. ಅವ್ರ ಸೀಟ್ ಯಾವುದು? ಅವ್ರ ಸೀಟ್ ಅದೇ, ಈಗ ಬರ್ತಾರೆ, ಕೂತ್ಕೊಳ್ಳಿ. ಅಯ್ಯೋರೇ ಅವರೆಲ್ಲ ಹೋಗಿದ್ದಾರೆ? ಬಾಸ್ ರೂಮಿಗೆ ಹೋಗಿದ್ದಾರೆ, ಏನೋ ಡಿಸ್ಕಷನ್ ಇರ್ಬೇಕು. ಬಾಸ್ ಅಂದ್ರೆ ಮಿಸ್ ಕವನ. ನಾನು ಅಲ್ಲೇ ಹೋಗಿ ನೋಡ್ಬೋದಾ? ಆಹಾ ಬಾಸ್ ರೂಮ್ ಒಳಗಡೆ ಯಾರನ್ನೂ ಬಿಡಲ್ಲ, ಇಲ್ಲೇ ಇರಿ, ಬಂದಲ್ಲಿ ಮಾತಾಡ್ಸಿರಿ. ಬಾತ್ ರೂಮ್ ಎಲ್ಲಿದೆ? ಎದುರುಗಡೆ ಇರೋದೇ ಬಾತ್ ರೂಮು, ನೀವು ಇಲ್ಲೇ ಕುತ್ಕೊಳ್ಳಿ. ಆಹಾ ಆಹಾ ವಿಟ್ಲವ್ರೆ, ನಿಮ್ ಕೈ ಚಳಕ ಅದ್ಭುತ, ತುಂಬಾ ತಲೆನೋತಾ ಇತ್ತು, ಈಗ ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು? 90% ಕಡಿಮೆ ಆಗೋಯ್ತು. 90% ಯಾಕೆ ಕುಳಿಬೇಕು? ಮಸಾಜ್ ಮಾಡಿ 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 ಅದನ್ನು ಹೋಗಿಸ್ಬಿಡ್ತೀನಿ ಬಿಡಿ. ಯಾವುದೇ ಕಾರಣಕ್ಕೂ ನಿಮಗೆ ಮಾತ್ರ ತಲೆನೋವು ಬರಬಾರ್ದು, ಯಾವುದೇ ಕಾರಣಕ್ಕೂ ನಾನು ಸಹಿಸಲ್ಲ. ಯಾಕಂದ್ರೆ ತಲೆ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಕೆಲಸಗಾರನ ಚೆನ್ನಾಗಿ ನೋಡ್ಕೋತೀರಾ? ಯೋಚನೆ ಮಾಡಿಬಿಡಿ, ತಲೆನೋವು ಪೂರ್ತಿ ವಾಸಿ ಆಗೋರ್ಗು ನಾನು ಮಸಾಜ್ನ ಮಾಡ್ತಾನೆ ಇರ್ತೀನಿ. ನೀವು ಮನೇಲೂ ಹೀಗೇನಾ? ನಿಮ್ ಹೆಂಡತಿಗೆ ಹೀಗೆ ಸೇವೆ ಮಾಡ್ತೀರಾ? ಆಡೋ ಮಾತುಗೊಂದು ಅರ್ಥ ಬೇರೆ. ಯಾರಾದ್ರೂ ಹೆಂಡತಿ ಈ ರೀತಿ ಸೇವೆ ಮಾಡ್ತಾರ? ಅದು ಹೆಂಡತಿ ಅಲ್ಲ, ದ್ರಾಗ ಮುಂಡೋದು.
ಮಾಡ್ತಿದ್ದೀರಾ? ಇದೆಲ್ಲ ತಮಾಷೆ ಆಯ್ತಲ್ಲ. ನೀವು ಕೆಲಸ ಕೊಟ್ಟಿರೋ ದಣಿ ತಿಂಗಳ ತಿಂಗಳ ಕರೆಕ್ಟ್ ಟೈಮ್ ಸಂಬಳ ಕೊಡ್ತೀರಾ? ನೀವು ಸೇವೆ ಮಾಡಿದ್ರೆ ಇನ್ನೊಂದು ಬೀದಿ ಲೋಕ ನಾಯಿ ಸೇವೆ ಮಾಡೋಕ್ಕಾಗುತ್ತಾ? ನೀವು ಜಾಸ್ತಿ ಮಾತಾಡ್ಬಿಡಿ, ಆಯಾಸ ಆಗುತ್ತೆ ನಿಮ್ಗ. ತನ್ನ ಮಿತ್ರರು ತುಂಬಾ ಚೆನ್ನಾಗಿ ಕಾವಡಿ ಮಾಡ್ತಾರೆ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವನೀ. ಇಷ್ಟೊಂದು ಖುಷಿಯಾಗಿದ್ಯಾ? ನಾ ಖುಷಿಯಾಗಿದ್ದಾಗ ಹಾಡ್ತೀನಮ್ಮ. ಅಡಿಯನ್ ನನ್ನ ದೇವರ ಕೊಟ್ಟ ತಂಗಿನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಯಾವತ್ತೂ ಹಾಡ್ದಿರೋ ಹಾಡನ್ನ ಇವತ್ತೇ ಹಾಡ್ತಿದ್ದೀರಲ್ಲ, ಇದಕ್ಕೆ ಕಾರಣ ಏನು? ಕೆಲಸ ಸಿಕ್ಕಿದ ಖುಷಿನೂ ಹಾಡ್ತಾ ಇದ್ದೀನಿ. ಯಾಕೆ? ನಮ್ಗೆ ಅದಕ್ಕೂ ಸ್ವತಂತ್ರ ಇಲ್ವಾ? ಈ ಹಾಡನ್ನ ಬಾಸ್ ಅವನಂಗೇ ಹಾಡ್ದಂಗಿತ್ತು. ಹೌದು, ಅವ್ರಿಗೆ ಹಾಡ್ದೆ ಏನಿವಾಗ? ನಮಗೆಲ್ಲ ಅರ್ಥ ಆಗತ್ತಪ್ಪ, ಆ ಕವನ ಇನ್ನು ಮದುವೆ ಆಗದೆ ಇರೋ ಹುಡುಗಿ, ಅವಳ ಜೊತೆ ಚಕ್ಕಂದ ಆಡ್ಕೊಂಡು ಅವಳ ಸೇವೆ ಮಾಡ್ಕೊಂಡಿರೋದ ನಿಮ್ ಕೆಲ್ಸ? ಏನಮ್ಮ ಪಲ್ಲು, ನಮ್ದು ಕವನ ಅರ್ದು ಅಣ್ಣ ತಂಗಿ ಸಂಬಂಧ ಕಣಮ್ಮ. ಮಕ್ಕ ಮಕ್ಕ ಮಾಡ್ಬಿಡ್ತೀನಿ. ಪವಿತ್ರವಾದ ಅಣ್ಣ ತಂಗಿ ಸಂಬಂಧಕ್ಕೆ ಮೋಚಿ ಬರೋಕ್ ಹೋಗ್ಬೇಡಿ. ಏನಮ್ಮ ಪಲ್ಲು, ನಿಮ್ಮ ಅಣ್ಣ ಲೂಸ್ ಲೂಸ್ ಹಂಗ ಅನುಮಾನ ಪಡ್ತಾ ಇದಾರೆ. ನೀನು ಏನಾರು ಅದೇ ತರ ಅನುಮಾನ ಪಟ್ಟಿಯೋ, ನಮ್ಮ ಸಂಸಾರಕ್ಕೆ ಯಾರು ಹುಳಿ ಹಿಂದಿರ್ಬೇಕಾಗಿಲ್ಲ, ತಾನಾಗ್ತಾನೆ ಹೊಡೆದೋಗ್ಬಿಡುತ್ತೆ. ಇದನ್ನ ಬೇರೆ ಯಾರೋ ಹೇಳಿದ್ರೆ ನಾನ್ ನಂಬ್ತಾ ಇರ್ಲಿಲ್ಲ ಅಪ್ಪ. ನೀವ್ ಆ ಕವನಿಗೆ ಮಸಾಜ್ ಮಾಡೋದನ್ನ ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ. ಅದು ನಮ್ ಬಾಸು, ನಂಗೆ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ, ನಮ್ಮ ಅಣ್ಣ ಇದ್ದಿದ್ರೆ ಬಾಂಬ್ ಹಚ್ಚಿ ನಂಗೆ ಮಸಾಜ್ ಮಾಡಿದ್ರು ಅಂತಂದ್ರು. ನಾನು ನಿಮ್ಮ ಅಣ್ಣ ಇದ್ದಂಗೆ ಮಸಾಜ್ ಮಾಡ್ತೀನಿ ಅಂತ ಮಸಾಜ್ ಮಾಡಿದೆ ಅಷ್ಟೇನೆ. ತಲೆ ವಾಸಿ ಆಗೋಯ್ತು. ಅಲ್ಲಿ ತಲೆನೋವು ವಾಸಿ ಆಯ್ತು, ಇಲ್ಲಿ ತಲೆನೋವು ಚೂರು ಆಗಿದೆ. ಏನಮ್ಮ ಅಪ್ಪನ್ನು, ನಿಜ ಹೇಳ್ತಾ ಇದ್ದೀನಿ, ಕವನ ಅವರು ತುಂಬಾ ಒಳ್ಳೆಯವರು, ಅವ್ರ ಹೆಸರಿಗೆ ಮಸಿ ಬಳಿಬೇಡಮ್ಮ. ಈ ರೀತಿ ಹೇಳಿ ಯಾರು ನಂಬಿಸ್ಬೇಕು ಅನ್ಕೊಂಡಿದ್ದೀರಪ್ಪ ನೀವು? ಆಯ್ತು ಬಿಡು, ಕವನ ಅವ್ರನ್ನ ಕರೆಸ್ತೀನಿ, ಸತ್ಯ ಅಂತ ಪ್ರೂವ್ ಮಾಡ್ತೀನಿ. ಏನಮ್ಮ ನೀನೇನಾ ಬಾಸು? ಹೌದು, ನಮ್ ಗಾಡಿ ನಂಗೆ ಜವಾಬ್ದಾರಿ ಕೊಟ್ಟು ಫಾರಿನ್ ಹೋಗಿದ್ದಾರೆ. ಅವ್ಳು ಫಾರಿನ್ ಹೋದ್ಲು ಅನ್ನೋದನ್ನೇ ಸದನ ಮಾಡ್ಕೊಂಡು ನೀನ್ ಆಡಿದ್ದೆ ಆಟ ಆಗೋಯ್ತೇನು? ನೋಡಿಯು, ಮೀನ್ ಮೀನು ಇಲ್ಲ, ಮೊಸಳೆನೂ ಇಲ್ಲ, ಮದ್ವೆ ಇಲ್ಲ, ಮುಂಜಿ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ, ನಮ್ಮ ಅಡಿಯನ್ ಮೇಲೆ ಯಾಕಮ್ಮ ನಿನ್ ಕಣ್ಣು? ಅಯ್ಯೋ, ಆ ರೀತಿ ಎಲ್ಲ ಏನಿಲ್ಲ. ಆ ವಿಷಯನೇ ನಮ್ಮ ಮನೇಲಿ ಬೆಂಕಿ ಹತ್ಕೊಂಡು ಧಗಧಗ ಧಗ ಅಂತ ಉಳಿತಾ ಇದೆ. ನೋಡಿ ಕವನ ಅವ್ರೆ, ನಾನ್ ಯಾರು ಅಂತ ನಿಮ್ಗೆ ಗೊತ್ತಾ? ನಾನು ಈ ಮನೆಗೆ ಬಂದಿರೋದೇ ಇವತ್ತು. ನೀವು ಯಾರು ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನಿಂತಿದ್ದಾರೆ ನನ್ನ ವಿಠಲ್ ಮೂರ್ತಿ, ಅವರ ಸ್ವಂತ ಹೆಂಡತಿ, ನಾನು ಅವರು ಕಾಸ ಕಾಸ. ಮೈ ಗಾಡ್, ನಿಮ್ ಕಾಸ ಕಾಸ ಆಗಿ ಬೂಸ ಬೂಸ ಆಗಿ ನನ್ಗೆ ಯಾಕೆ ಹೇಳ್ತಿದ್ದೀರಾ ಇದನ್ನೆಲ್ಲ? ನೀವು ನಮ್ಮ ಯಜಮಾನರು ತುಂಬಾ ಸಲಿಗೆಯಿಂದ ಇದ್ದೀರಲ್ಲ, ಅದು ತಪ್ಪು ಅಂತ ಹೇಳಕ್ಕೆ ನಿಮ್ಮನ್ನ ಇಲ್ಲಿ ಕರೆಸಿರೋದು. ನಾನು 100 ಜನಕ್ಕೆ ಕೆಲಸ ಕೊಟ್ಟು ಅವ್ರಿಗೆ ಬುದ್ಧಿ ಹೇಳ್ತೀನಿ, ನೀವ್ ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನಂದು ಅವ್ರದ್ದು ಅಣ್ಣ ತಂಗಿ ಸಂಬಂಧ ನೋಡಿ. ಆನಂದ್ ಮೂರ್ತಿ ಅಂತ ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಒಂದ್ ತೇಟ್ ವಿಠಲ್ ಮೂರ್ತಿ ತರನೇ ಇರೋದು. ಅದಕ್ಕೆ ನಮ್ಮ ಯಜಮಾನ್ರನ್ನ ಕರ್ಕೊಂಡೋಗಿ ಇಟ್ಕೊಂಡ್ಬಿಡದ? ಇವ್ರಿಗೆ ಕೆಲ್ಸ ಕೊಟ್ಟಿರೋದೇ ಆ ಉದ್ದೇಶಕ್ಕೆ. ಯಾವ ಉದ್ದೇಶಕ್ಕೋ? ಯಾವಾಗ್ಲೂ ನಮ್ಮ ಅಣ್ಣನ್ ನೋಡ್ತಾ ಇರ್ಬೋದು ಅಂತ. ಹಾಗಂತ ತಲೆ ಒತ್ತಿಸ್ಕೊಳ್ಳೋದು, ಕೈ ಒತ್ತಿಸ್ಕೊಳ್ಳೋದು, ಕಾಲು ಒತ್ತಿಸ್ಕೊಳ್ಳೋದು ಈ ಏಕಾಂತ ಸೇವೆ ಎಲ್ಲ ಬೇಕಾ? ಅಯ್ಯೋ, ಇದೆಲ್ಲ ನಿಮ್ ಭ್ರಮೆಗಳು. ಈ ತರ ಏಕಾಂತ ಸೇವೆಗಳೆಲ್ಲ ಯಾವ್ದು ನಡೆದಿಲ್ಲ. ಕಣ್ಣಲ್ಲಿ ನೋಡಿದ್ದನ್ನ ಭ್ರಮೆ ಅಂತ ಹೇಳ್ಬೇಡ್ರಿ. ಮೈ ಗಾಡ್, ಹೌ ಇರಿಟೇಟಿಂಗ್ ಕ್ಯಾರೆಕ್ಟರ್ಸ್. ವಿಠಲ್ ಮೂರ್ತಿ ಎಂಬ ಕಂಗಿಸ್ತಾ ಸನ್ಮಾನ ಪಡುವಂತ ಜನರು ಇಲ್ಲಿರ್ಬೇಕಾದ್ರೆ ಇಂಥ ಮನೆಗೆ ನನ್ನನ್ನು ಕರ್ಕೊಂಡ್ ಬಂದಿದ್ದೀರಲ್ಲ, ಶೇಮ್ ಆನ್ ಯು. ಈ ಸಂಬಂಧಗಳ ಬೆಲೆನೇ ಬೇಡವಾ? ನೋಡಿ, ಈ ಸೆಕೆಂಡ್ ಇಂದ ನನ್ ದಾರಿ ನನ್ಗೆ, ನಿಮ್ ದಾರಿ ನಿಮ್ಗೆ. ಹಂಗನ್ಬಿಟ್ರೆ ಹೆಂಗೆ ಮೇಡಮ್? ದಿನ ಬೆಳಗಾದ್ರೆ ನನ್ ಮುಖ ನೀವು, ನಿಮ್ ಮುಖ ನಾವು ನೋಡ್ತಿರ್ಬೇಕಲ್ಲ. ಅದ ತಟ್ಟಿ ಒಳಗಡೆ ಬಂದು ಫೈಲ್ ಕೊಟ್ಟಿರ್ತಾನೆ, ನೀವು ಓಪನ್ ಮಾಡಿ ನೋಡೋದು. ನಾಳೆ ಇನ್ನ ಕೆಲ್ಸಕ್ಕೆ ಬರ್ಬೇಡ. ಅತ್ತೆ ಅತ್ತೆ, ಏನೇ ಬೆಳಗ್ಗೆ ಎಲ್ಲ ನಿಮ್ ಮಳಿ ಅಂದ್ರೆ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರೆ ಗೊತ್ತಿಲ್ಲ ಅತ್ತೆ. ನಿನ್ನೆ ರಾತ್ರಿ ನಿಮ್ ಮಗಳಿಗೂ ಅಳಿಯನ್ಗೂ ಜೋರ್ ಜಗಳ ಆಗ್ತಿತ್ತು, ಅದಾದ್ಮೇಲೆ ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಪಲ್ಲು ಪಲ್ಲು, ಏನಮ್ಮ? ಏನು ಆದ್ರೆ ಆಗೋಯ್ತು, ಕವನ ಹೇಳಿದ್ ನಿಜ ಅಂತ ಸುಮ್ಮನೆ ಬಾಲ್ದ? ನೀ ನೋಡು ಅಳಿಯಂದಿರು ಎಲ್ಲಿ ಓಟ ಸಿಕ್ಕೋ ಏನೋ. ಈ ತರ ಅನುಮಾನಗಳಿಂದಾನೇ ಕಣೆ ಕೋರ್ಟ್ ಮೆಟ್ಲು ಹತ್ತಿ ವಿಚ್ಛೇದನ ಪಡೆಯೋದು. ಯಾವತ್ತೂ ಗಂಡನ ಬಗ್ಗೆ ಅನುಮಾನ ಪಡಬಾರ್ದು. ನಾನ್ ಯಾವತ್ತಾದ್ರೂ ನಮ್ಮ ಯಜಮಾನ್ರ ಬಗ್ಗೆ ಅನುಮಾನ ಪಟ್ಟಿದೀನ? ನನ್ ತಲೆ ಕೆಡ್ತಾ ಇದೆ ಅಣ್ಣಯ್ಯ. ನಾನು ಇವಾಗ ಏನ್ ಮಾಡ್ಲಿ? ಮೊದ್ಲು ಗಂಡನ ಹುಡುಕಿ ಪ್ರೀತಿಯಿಂದ ಮಾತಾಡ್ಸಿ ಮನೆ ಕರ್ಕೊಂಡ್ ಬಾ ಅಮ್ಮ, ಇಲ್ಲ ಅಂದ್ರೆ ಗಂಡನ್ನೇ ಕಾಪೋಬೇಕಾಗತ್ತೆ. ಪಲ್ಲು, ವಿಟ್ಲಗ್ಗೆ ಬಾಯಿಗೆ ಬಂದಾಗ ಬೈಸ್ಕೊಟ್ಬಿಟ್ಟಲ್ಲ, ಅವ್ನು ಬಾವಿಗೆ ಬಿದ್ರೆ ಏನ ಮಾಡ್ತೀಯ? ಆಯ್ತು, ಮೆಟ್ರೋ ಟ್ರೈನ್ಗೆ ಸಿಕ್ಕಾಕೊಂಡ್ಬಿಟ್ಟು ಅಂತ ಇಟ್ಕೋ. ಅಷ್ಟು ಎತ್ತರ ಹತ್ತೋದಿಕ್ಕೆ ನಮ್ಮ ಯಜಮಾನ್ರ ಧೈರ್ಯ ಇರ್ಬೇಕಲ್ಲ. ಹಾಗೆಲ್ಲ ಉದಾಸೀನ ಮಾಡಾಗಿಲ್ಲ, ಅನಾಹುತ ಹೇಗಾಗುತ್ತೆ ಅಂತ ಯಾರಿಗೂ ಹೇಳೋದಿಕ್ಕಾಗಲ್ಲ. ಅನುಮಾನನೇ ಇಲ್ಲ ಕಡೆ, ಅವನೇ ಬಿಟ್ಲ. ಬರ್ಲಿ ಇರು, ಸರಿಯಾಗಿ ಬೆಂಡೆ ತುತ್ತಿನ್. ಸುಮ್ಮನೆ ಇರ, ಈಗಾಗ್ಲೇ ಸಾಲ್ದ.
ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಕಾಸ್ಟ್ಯೂಮ್ ಚೇಂಜ್ ಆಗಿದ ತಕ್ಷಣ ಗುರ್ತಿಗಲ್ವಾ? ನಿಜವಾಗ್ಲೂ ನೀವ್ಯಾರು ನನಗೆ ಗೊತ್ತಿಲ್ಲ. ಏ ವಿಟ್ಲ, ಏನು ಹಿಂಗ್ ಮಾತಾಡ್ತಾ ಇದ್ಯಾ? ಇವಳು ಯಾರು ಅಂತ ನಿನಗ್ ಗೊತ್ತಾಗ್ಲಿಲ್ವಾ? ಇವಳು ನಿನ್ನ ಧರ್ಮ ಪತ್ನಿ ಪಲ್ಲವಿ ಇವರು ಪೊಲ್ಲು. ನೀರಲ್ಲೇ ದಡಿಯ, ನನ್ನ ದಡಿಯ ಅಂತೇನಾ? ನಿನ್ನ ದಡಿಯ ಅಂದಲೆ ಸಣ್ಣಗಿರೋನ್ನ ದಡಿಯ ಅನ್ನಕ್ಕಾಗುತ್ತಲ್ಲೇ ದಡಿಯ. ನಾನ್ ನಿನ್ನ ಆಪ್ತ ಮಿತ್ರ ಕಡೆ ಜೊತೆಲಿ ಮಸಾಲ ದೋಸೆ ತಿಂತ ಇದ್ ಮರ್ತಾಕ್ಬಿಟ್ಟಿರ. ಹೈ ಲೆವೆಲ್ ಭಿಕ್ಷಕರು ಇರ್ಬೇಕು. ಮಸಾಲ ದೋಸೆ ದುಡ್ಡು ಬೇಕಾ? ಎಷ್ಟು ಕೊಡ್ಬೇಕು? ಬಾಟಲ್ ಬಿಸಾಕ್ತೀನಿ. ಸುಮ್ನೆ ಮನೆಗೆ ನಡೀರಿ. ನಿಜವಾಗ್ಲೂ ನೀವ್ ಯಾರು ನನಗೆ ಗೊತ್ತಿಲ್ಲ ಕಣ್ರಿ. ನಾನು ವಿಠಲ್ ಮೂರ್ತಿ ಹೆಂಡತಿ ಪಲ್ಲು. ನಾನು ಪದ್ಮಲಿಯ ಪತ್ರಪ್ಪ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾನು ಆನಂದ ಮೂರ್ತಿ ಕವನ ಅವರ ಅಣ್ಣ. ನಿಮ್ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿ ಈಗ ಆನಂದ್ ಮೂರ್ತಿ ಅಂತ ಹೇಳಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ. ಹೇಳಿ ಜಗಳನ ಹೆಂಡತಿ ಹತ್ರ ಮಾತಾಡಲ್ವಾ? ಯಾವ ವಿಷಯಕ್ಕೆ ಜಗಳ? ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತಪ್ಪ. ಗಂಡುಗಲಿ ವಂಶದ ಅಳಿಯನಾಗಿ ಈ ಥಲ ಮುಖನ ಅಂತ ಉದಿಸ್ಕೊಂಡು ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಈ ಗಂಡುಗಲಿ ವಂಶ ಯಾರ್ದ ಆಂಟಿ? ಅತ್ತೆ ಹೋಗಿ ಆಂಟಿನ. ಯಾರತ್ತೆ? ಬಾಯಿ ಮುಂಚೆ ಕತ್ತೆ. ನಾನು ಆನಂದ ಮೂರ್ತಿ ಕವನ ಇದ್ದಾಳಲ್ಲ ಅವ್ರ ಅಣ್ಣ. ನನ್ನನ್ನ ಇಲ್ಲಿ ಎತ್ತಾಕೊಂಡ್ಬಂದು ಹೌಸ್ ಅರೆಸ್ಟ್ ಮಾಡಿದ್ರ ಅಂತ ಪೊಲೀಸರು ಒಂದೇ ಒಂದು ಫೋನ್ ಮಾಡಿದ್ರು ಸಾಕು, ಇಡೀ ಕಾಂತಾನ್ಗೆ ಕಟ್ಲೆಪುರಿನ ಚೆಲ್ಲು ಬಿಡ್ತಾರೆ. ನೋಡಮ್ಮ, ನಿನ್ ಗಂಡ ನಿನ್ನ ಗುರ್ತು ಹಿಡಿಲಿಲ್ಲ ಅಂತ ನೀನ್ ಏನು ಯೋಚನೆ ಮಾಡ್ಬೇಡ. ನನಗೂ ಅನ್ನಿಸ್ತಾ ಇದೆ, ಕಾಸ್ಟ್ಯೂಮ್ ಮಾತ್ರ ಬದಲಾಗಿದೆ, ಒಳಗಿದ್ರು ಮನುಷ್ಯ ಅವನೇ ಅಂತ. ಈ ಕಾಫಿ ಕೊಟ್ಟು ಪ್ರೀತಿಯಿಂದ ಮಾತಾಡ್ತು ಎಲ್ಲ ಸರಿ ಹೋಗತ್ತೆ. ಹೋಗು ಹೋಗು. ಏನಪ್ಪ ತಗೊಳ್ಳಿಪ್ಪ ಕಾಫಿ? ನೀವ್ ಯಾಕೆ ನಾನು ಕಾಫಿ ತಂದು ಕೊಡ್ಬೇಕು? ನಿಮ್ಮಲ್ಲಿ ಬೇರೆ ಯಾರು ಗದ್ದಿಲ್ವಾ? ಚಂಪಾ ತಗೊಳ್ಳ ಕಾಫಿ ಕೊಡು. ಯಾಕೆ ಹೆಂಡತಿ ಅದಳು, ನೀನ್ ಕೊಟ್ರೆ ಏನಾಗುತ್ತಂತೆ? ಹೆಂಡತಿ ಅಂತ ಅವ್ರನ್ನ ನಾನು ಒಪ್ಕೋತಾ ಇಲ್ವಲ್ಲ. ಹೋಗಿ ತಗೊಳ್ರಿ ಕಾಫಿನ. ಕೋಪ ಮಾಡ್ಕೊಂಡಾಗ ಸಮಯಕ್ಕೆ ಕಾಣ್ತೀರ? ಗಂಡುಗಲ್ಲಿ ವಂಶದ ಹಿಲಿ ತಲಿಯಾಗಿ ಒಂದು ಮಾತು ಹೇಳ್ತೀನಿ. ಪಲ್ಲು ನಾನು ನನ್ನ ಕಣ್ಣೆದುರಿಗೆ ಇಷ್ಟು ಗೋಳಾಡ್ಸೋದು ಏನ್ ಚೆನ್ನಾಗಿರುತ್ತೆ? ಈ ಪಲ್ಲು ಯಾರಾಗಿ? ಗಂಡುಗಲ್ಲಿ ವಂಶದ ಏಕೈಕ ಪುತ್ರಿ. ಈ ಗಂಡುಗಲಿ ವಂಶ ಯಾರ್ದು? ಸರಿ ಹೋಯ್ತು, ಈಗೆಲ್ಲ ಮೊದ್ಲಿಂದ ಶುರು ಹಚ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಬಿಡಿ, ಹೊಟ್ಟೆ ಚುರುಗುಟ್ಟಿದ್ರೆ ದಾರಿಗೆ ಬರ್ತಾರೆ. ನಮ್ಮ ಯಜಮಾನ್ರಿಗೆ ಲಾಡು ಅಂದ್ರೆ ತುಂಬಾ ಇಷ್ಟ, ತಗೊಂಡ್ ಹೋಗಿ ಕೊಡ್ತೀನಿ. ತಿಂದ್ರೆ ಅವರೇ ನಮ್ಮ ಯಜಮಾನ್ರು. ಏನಪ್ಪ ತಗೊಳ್ಳಿಪ್ಪ ಲಾಡು? ಬೇಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಲ್ವಂತ ಏನಿಲ್ಲ. ಹಲೋ, ನೀನ್ ಸುಮ್ನೆ ಇದ್ಬಿಡು, ನಾಟಕ ಹೀಗೆ ಮುಂದುವರಿಲಿ, ಮುಂದೇನ್ ಮಾಡ್ತಾನೋ ನಾವು ನೋಡೋಣ. ಪಲ್ಲು ಪಲ್ಲು, ಏನೋ ಈ ಮನೇಲಿ ಆನಂದ್ ಮೂರ್ತಿನ ತಂದಿಟ್ಕೊಂಡಿದ್ಯಾ? ಆನಂದ್ ಮೂರ್ತಿ ಯಾರು? ನಮ್ಮಣ್ಣ. ಅವರು ಆನಂದ್ ಮೂರ್ತಿ ಅಲ್ಲ, ವಿಠಲ್ ಮೂರ್ತಿ ನಮ್ಮ ಯಜಮಾನ್ರು. ಸುಳ್ಳು, ಅವನು ಆನಂದ್ ಮೂರ್ತಿ ನಮ್ಮಣ್ಣ. ನಿನ್ ಗಂಡ ನೀನ್ ಸರಿಯಾಗಿ ಇಟ್ಕೊಳಕ್ ಆಗಿಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ್ ಕರ್ಕೊಂಡ್ಬಂದು ಇಟ್ಕೊಂಡಿದ್ಯಾ. ನಿಮ್ಮಣ್ಣ ಯಾಕೆ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು? ಜಗಳ ನೋಡಿ ಅಂಟಿ, ಅವನು ನಮ್ಮಣ್ಣ ಆನಂದ್ ಮೂರ್ತಿನೇ, ಯಾರನ್ ಬೇಕಾದ್ರೂ ಕೇಳಿ ಹೇಳ್ತಾರೆ. ನಮ್ಮ ಅಳಿಯಂದಿರು ಬಂದಾಗಿಂದ ಅದೇ ರಾಗ ಹಾಡ್ತಿದ್ದಾಳೆ, ನಾನು ಆನಂದ ಮೂರ್ತಿ, ನಾನು ಆನಂದ ಮೂರ್ತಿ. ನೋಡಿ ಅಂಟಿ, ನಿಮಗೆ ವಯಸ್ಸಾಗಿದೆ, 60ಕ್ಕೆ ಅರಳು ಮಳ್ಳು ಅನ್ನೋ ಹಾಗೆ ನಿಮ್ಮ ವಯಸ್ಸು ಅದನ್ನು ಮೀರಿಬಿಟ್ಟಿದೆ. ಕಂಡು ಕಂಡವ್ರನ್ನ ಅಳಿಯಂದ್ರೆ ಅಳಿಯಂದ್ರೆ ಅಂದ್ರೆ ಪಾಪ, ನಿಮ್ ಮಗಳು ಮಾನ ಮರ್ಯಾದೆ ಇರ್ಬೇಕು ಅಂದ್ರೆ ಹಾಳಾಗಿ ಹೋಗ್ಬೇಕ. ಏನಪ್ಪ ಹಿಂಗನ್ಬಿಟ್ರಿ? ಅಳಿಯಂದ್ರೆ ಇಂಥ ನಾಟಕಗಳನ್ನ ನಾನು ಚಿಕ್ಕಂದಿನಲ್ಲೇ ಆಡಿ ಬಿಟ್ಬಿಟ್ಟಿದ್ದೀನಿ. ನನ್ನ ಮುಂದೆನೆ ಇಂಥ ನಾಟಕ ಆಡಕ್ ಬಂದ್ರೆ ಮಕ್ಕ ಮಕ್ಕ ಹೊಡಿತೀನಿ. ನನ್ನನ್ನ ಎತ್ತಾಕೊಂಡ್ ಬಂದಿದ್ವು ಅಂದ್ರೆ ಮಕ್ಕ ಮಕ್ಕ ಹೊಡಿತೀನಿ ಅಂತ ಬೇರೆ ಹೇಳ್ತೀರಾ? ಅಣ್ಣಯ್ಯ ನೀನ್ ಸುಮ್ನೆ ಇರು, ಯಾವತ್ತೂ ನಿನ್ ಯಾರಿಗೂ ತೊಂದ್ರೆ ಕೊಟ್ಟವನೇ ಅಲ್ಲ. ಏನೋ ಅನುಮಾನ ಪಟ್ಟು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಬೆಪ್ನನ್ ಮಕ್ಳು. ನನ್ ಪಾಡು ನನ್ ರಸ್ತಲ್ ಹೋಗ್ತಾ ಇದ್ದೆ ಕಣ, ಅವರು ನೀವ್ ನಮ್ ಯಜಮಾನ್ರು ಅಂತ ಮನೆ ಕರ್ಕೊಂಡ್ ಬಂದ್ರು. ನೀ ಅಮ್ಮ ನೀವ್ ನಮ್ಮ ಒಳಿ ಅಂದ್ರು ಅಂತಂದ್ರು. ಆನಂದ್ ಮೂರ್ತಿ ಸಿಗೋವರೆಗೂ ನೀವೆಲ್ಲೂ ಹೋಗೋ ಆಗಿಲ್ಲ, ಇಲ್ಲ ಇರ್ಬೇಕು. ಹೆಂಗಸರು ಸಾಮ್ರಾಜ್ಯನಲ್ಲಪ್ಪ ಇದು. ಹೋಗ್ಲಿ ಬಿಡು ಅಣ್ಣಯ್ಯ, ನಾಳೆ ನಾನು ಪ್ರೂವ್ ಮಾಡಿ ನಮ್ಮ ಅಣ್ಣನ್ ಕರ್ಕೊಂಡ್ ಹೋಗ್ತೀನಿ. ಮರ್ಯಾದೆಯಿಂದ ಒಪ್ಕೊಂಡ್ಬಿಡಿ, ಇಲ್ಲ
ಬರ್ಲಿ. ಅಷ್ಟದ ಮೇಲಿರೋ ಗಂಡುಗಳಿ ವಂಶದ ಖಡ್ಗನ ತಂದು ನಿಮ್ಮ ಲುಂಡ ಮುಂಡಗಳನ್ನ ಚೆಂಡಾಡ್ಬೇಕಾಗುತ್ತೆ. ಏನಪ್ಪ ನನ್ನ ಡ್ರೆಸ್ ಚೆನ್ನಾಗಿದ್ಯಾ? ರೀ ನಿಮ್ಗೆ ಏನಾರ ತಲೆ ಕೆಟ್ಟಿದೇನ್ರಿ? ಬಡಪುರ್ಗಿನಂತ್ರ ಬಂದ್ಬಿಟ್ಟು ಏನಪ್ಪ ಈ ಡ್ರೆಸ್ ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ಲ. ನಿಮ್ಗಂತೂ ಇದು ಏನು ಆಗಲ್ವಾ? ಏನು ಯಜಮಾನ್ರೆ ಪರಪುರುಷ ಅನ್ಬಿಟ್ಟ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಡೆ. ಯಾವ ಅನನ್ ಮೂರ್ತಿನೋ, ಯಾವ ವಿಠಲ್ ಮೂರ್ತಿನೋ, ಯಾವ ರೈಲು, ಯಾವ ಬಸ್ಸು? ಮನೇಲಿರೋರೆಲ್ಲ ಬರ್ತೀರಾ? ಸಾಕ್ಷಿ ತಂದಿದ್ದೀನಿ ಇಲ್ಲಿ ನೋಡಿ, ನಾನು ನಮ್ಮಣ್ಣ ಆನಂದ್ ಮೂರ್ತಿ ಒಟ್ಟಿಗಿರೋ ಫೋಟೋ. ಅಷ್ಟೇ ಅಲ್ಲ, ನಮ್ಮಣ್ಣ ಆನಂದ್ ಮೂರ್ತಿ ಕುತ್ತಿಗೆ ಕೆಳಗೆ ಒಂದು ಮಚ್ಚೆ ಇದೆ ಬಲಭಾಗದಲ್ಲಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಮಚ್ಚೆ ಇದ್ರೆ ಇವ್ನು ನಮ್ಮಣ್ಣ, ಇಲ್ದೆ ಇದ್ರೆ ನೀವೇ ಇವನನ್ನ ಇಟ್ಕೊಳ್ಳಿ. ಇದಪ್ಪ ನ್ಯಾಯ? ನ್ಯಾಯ ಅಂದ್ರ ನ್ಯಾಯ ಜೈ ಆಂಜನೇಯ. ನಮ್ಮ ಅಳಿಯಂದಿರ ಕತ್ತಿನ ಕೆಳಗೆ ಯಾವ ಮಚ್ಚೆನೂ ಎಲ್ಲಿಲ್ಲ. ಅತ್ತೆ ಅಳಿಯಂದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರ ಬಿಡಿ. ಹೌದು, ನಮ್ಮ ಯಜಮಾನ್ರ ಕುತ್ತಿಗೆ ಕೆಳಗೆ ಯಾವ ಮಚ್ಚೆನೂ ಇರ್ಲಿಲ್ಲ. ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಮ್ಮ. ಕುತ್ತಿಗೆ ಕೆಳಗಡೆ ಮಚ್ಚೆ ಇದೆ. ಈಗ್ಲಾದ್ರೂ ಗೊತ್ತಾಯ್ತಾ ಇವನೇ ನಮ್ಮಣ್ಣ ಆನಂದ್ ಮೂರ್ತಿ ಅಂತ? ಲೇಪಲ್ಲೂ ಅಳಕ್ಬೇಡ ಕಣೆ, ಪ್ರಪಂಚದಲ್ಲಿ ಒಬ್ರು ತರನೇ 7 ಜನ ಇರ್ತಾರಂತೆ. ಇವನು ನಮ್ ಬಿಟ್ಲ ಅಲ್ಲ, ನಮ್ ಬಿಟ್ಲ ಆಗಿದ್ದಿದ್ರೆ ಆ ಮಚ್ಚೆ ಇರ್ತಾರ್ಲಿಲ್ಲ. ಹಾಳಾಗೋಗಿ ಕಳ್ಸ್ಕೊಟ್ಬಿಡು. ಇವರನ್ನ ಕಳ್ಸ್ಕೊಟ್ಬಿಟ್ರೆ ನನ್ ಗತಿ ಏನು? ನಮ್ ಯಜಮಾನ್ರು ಎಲ್ಲಿದ್ದಾರು, ಏನ್ ಮಾಡ್ತಿದಾರು ಒಂದು ಗೊತ್ತಾಗ್ತಿಲ್ವೇ. ಸತ್ಯ, ನಮ್ಮಣ್ಣ ನನ್ ಸಿಕ್ಕಿದ್ನಲ್ಲ ಅಷ್ಟೇ ಸಾಕು. ಹೋಗೋಣ ನೋಡಿ, ಅಣ್ಣ ತಂಗಿ ಸಂಬಂಧದ ಬಗ್ಗೆ ಯಾರು ಮಾತಾಡಿದ್ರೆ ಉದ್ದುದ್ದ ಸೀಳಿ ಉಪ್ಪು ತುಂಬಿ ಮಾಡಿ ಮೇಲೆ ಬಿಸಿಲಲ್ಲಿ ಒಡಗ ಹಾಕ್ಬಿಡ್ತಾನೆ. ಈ ಹುಡುಗಿ ನೋಡಿ ಹೇಗಂತಿದೆ. ಅಣ್ಣಯ್ಯ ನಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಡಣ್ಣಯ್ಯ, ಅವ್ರು ಸಿಗೋವರೆಗೂ ಊಟ ತಿಂಡಿ ನಿದ್ದೆ ಏನು ಮಾಡಲ್ಲ ನಾನು. ಅಂದ್ರೆ ನೀವು? ಆನಂದ್ ಮೂರ್ತಿನೂ ನಾನೇ, ವಿಟ್ಲ ಮೂರ್ತಿನೂ ನಾನೇ. ಯಾಕಪ್ಪ ಹೀಗ ಆಟ ಆಡ್ಸಿದ್ರೆ? ಇವ್ರ ನಮ್ಮಣ್ಣ ಆನಂದ್ ಮೂರ್ತಿ ತರನೇ ಇರೋದು, ಅದಕ್ಕೆ ನನ್ ಕೆಲ್ಸ ಕೊಟ್ಟಿದ್ದು. ಆದ್ರೆ ನೀವ್ ಯಾರು ನನ್ ಮಾತೇ ನಂಬ್ಲಿಲ್ಲ. ನಿಮ್ ಇಬ್ರದ್ದು ಅಣ್ಣ ತಂಗಿ ಸಂಬಂಧ ಅಂತ ನಂಗೆ ಇವಾಗ ಕನ್ಫರ್ಮ್ ಆಯ್ತು. ಸಾರಿ ನಿಮ್ ಮೇಲೆ ಅನುಮಾನ ಪಟ್ಬಿಟ್ಟೆ. ಹೋಗ್ಲಿ ಬಿಡಿ ವಿಟ್ಲ ಮೂರ್ತಿ ಅವರೇ, ನೀವ್ ನಮ್ಮಣ್ಣ ಆನಂದ್ ಮೂರ್ತಿ ತರನೇ ಇರೋದು ನಂಗೆ ತುಂಬಾ ಸಂತೋಷ. ಆದ್ರೆ ಅದೇ ನನ್ ದುರಾದೃಷ್ಟ, ನಮ್ಮಣ್ಣ ಆನಂದ್ ಮೂರ್ತಿ ಎಷ್ಟು ಬ್ರಿಲಿಯಂಟ್ ಗೊತ್ತಾ, ಆಫೀಸ್ ಅರ್ಧ ಕೆಲ್ಸ ನಾವನ್ನೇ ಮುಗಿಸೋನು. ನನಗೆ ಮತ್ತೆ ಕೆಲ್ಸ ಕೊಡಿ, ನಾನು ಅಷ್ಟೇ ಚೆನ್ನಾಗಿ ಕೆಲ್ಸ ಮಾಡಿ ತೋರಿಸ್ತೀನಿ. ನಿಂಗೆ ಕೂಡೋದು ಕಳೆಯೋದೇ ಬರಲ್ಲ, ನೀನ್ ಅದ್ ಕಲ್ತ್ಕೊಳ್ಳೋವರೆಗೂ ನಿನ್ ಹೆಂಡತಿ ಜೊತೆ.